ವಾಪಲ್ಯ ಅನ್ನುವ ತುಳು ಹಾಡು ಸುಮಾರು ಹದಿನಾರು ವರ್ಷಗಳ ಹಿಂದೆ ನಾವು ಸಿರಿ ಚಾನಲ್ ಅನ್ನುವ ಸಿಡಿಯಲ್ಲಿ ಆ ಹಾಡನ್ನು ಹೊರತಂದಿದ್ದೆವು ಇಲ್ಲಿನ ಭೂತಕೋಲದ ಸಂಸ್ಕೃತಿ ಮತ್ತು ಅದರ ಒಂದು ಶೈಲಿ ವೈವಿಧ್ಯತೆಯನ್ನು ಒಂದು ಹೇಳುವಂಥ ಸಾರಾಂಶ ಹಾಡಿನಲ್ಲಿತ್ತು ಶಶಿರಾಜ್ ಕಾವೂರು ಅದನ್ನು ಹಾಡನ್ನು ಬರೆದಿದ್ರು ಆ ಸಂದರ್ಭದಲ್ಲಿ ಆ ಹಾಡು ಹೊಸತಾಗಿತ್ತು ಯಾಕಂತ ಹೇಳಿದ್ರೆ ಒಂದು ಭೂತಕೋಲದಲ್ಲಿ ಬಳಕೆ ಮಾಡುವಂಥ ವಾದ್ಯ ವಾದನಗಳನ್ನು ಬಳಕೆ ಮಾಡಿಕೊಂಡು ಮಾಡಿರುವುದು ಒಂದು ಇನ್ನೊಂದು ಅದರ ವರ್ಣನೆಯ ಒಂದು ಸಾಹಿತ್ಯ ಮತ್ತು ಆ ಒಂದು ಭೂತಕೋಲದಲ್ಲಿ ಬಳಕೆ ಮಾಡುವಂಥ ಒಂದು ಫೋಕ್ಲೋರಿಸ್ಟಿಕ್ ಟ್ಯೂನ್ ಏನಿದೆ ಅದನ್ನು ನಾವು ತಗೊಂಡು ವಿಸ್ತಾರ ಮಾಡಿರುವಂಥದ್ದು ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿತ್ತು ಮತ್ತು ಆ ನಂತರದಲ್ಲಿ ಅದು ಒಂದು ರೀತಿಯ ಜನಪದ ಹಾಡೋ ಏನೋ ಅನ್ನುವಂಥ ರೀತಿಯಲ್ಲಿ ಆಗಿತ್ತು ಯಾಕೆಂದರೆ ನಾವು ಕೂಡ ಆ ಹಾಡನ್ನು ಮಾಡಿದವರು ಯಾರು ಯಾರು ಆ ಹಾಡನ್ನು ಮಾಡಿದ್ದಾರೆ ಅಂತ ಅಂದರೆ ಸಿ ಡಿಯಲ್ಲಿ ಇರ್ತಾ ಇತ್ತು ಜನ ಅದನ್ನು ಕೇಳ್ತಾಯಿದ್ರು ಯಾಕೆಂದರೆ ಅದು ಒಮ್ಮೆ ಸಿ ಡಿಯಲ್ಲಿ ಬಂದ ನಂತರದಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದು ಬಳಕೆ ಇತ್ತು ಹೀಗೆ ಆಗುವಂಥ ರೀತಿಯಲ್ಲಿ ಅದು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಎದುರಿಗೆ ಬೇರೆ ಯಾರು ಹಾಡ್ತಾ ಇದ್ದಾಗ್ಲೂ ಕೂಡ ನಮಗೆ ಅದೊಂದು ರೀತಿಯಲ್ಲಿ ಖುಷಿ ಇತ್ತು ಯಾರು ಮಾಡಿದ್ರು ಅಂತ ಅದು ಯಾರೋ ಬೇರೆ ಬೇರೆ ಯಾರ್ದು ಹೆಸರನ್ನು ಕೂಡ ಹೇಳ್ತಾ ಇದ್ದರು ಮತ್ತು ಮತ್ತೆ ನಾವು ಇವನು ಯೂಟ್ಯೂಬಲ್ಲೂ ಕೂಡ ಅದನ್ನು ಹೆಚ್ಚಾಗಿ ಅಲ್ಲದ ಎಲ್ಲರೂ ಅದನ್ನು ಬಳಕೆ ಮಾಡಿದರು ನಮ್ಮ ಸೆಲೆಬ್ರಿಟಿಗಳಿಂದ ಹಿಡಿದು ನಮ್ಮ ಸ್ಥಳೀಯ ಮಟ್ಟದ ಕಲಾವಿದರು ಕೂಡ ಆ ಹಾಡನ್ನು ತಗೊಂಡು ಬೇರೆ ಬೇರೆ ವಿಷಯಲ್ಗಳನ್ನು ಮಾಡಿಕೊಂಡು ಮಾಡಿದರು ಸೊ ಈ ಸಂದರ್ಭದ ಅದು ಬಂದು 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 ಈ ಸಂದರ್ಭದಲ್ಲಿ ನನ್ನಲ್ಲಿ ಬಹಳ ಮಂದಿ ಆ ಹಾಡನ್ನು ಅದರ ಕ್ಯಾರೆ ಟ್ರ್ಯಾಕನ್ನು ಕೊಡಿ ಅದು ಸಿಂಗಿಂಗ್ ಟ್ರ್ಯಾಕ್ ಕೊಡಿ ಅಥವಾ ಇದನ್ನು ಕೊಡಿ ಅಂತ ಹೇಳಿದರು ಆದರೆ ನನಗೆ ಯಾಕೋ ಅದು ಅದನ್ನು ಆ ಟ್ರ್ಯಾಕನ್ನು ನಾವು ಕೊಡಬಾರ್ದು ಅನ್ನುವಂಥ ರೀತಿಯಲ್ಲಿ ನಾವಿದ್ವು ಮತ್ತು ಅದಕ್ಕೆ ಪೂರಕವಾದಂಥ ಕತೆ ಬಂದಾಗ ಕೊಡೋಣ ಅಂತ ಅನ್ನೋ ಒಂದು ಉದ್ದೇಶ ಕೂಡ ನಮ್ಮಲ್ಲಿತ್ತು ರಿಷಬ್ ಸರ್ ಮತ್ತು ನನಗೆ ಅವರು ಮೊದಲು ಪರಿಚಯ ಆಗಿರುವಂಥದ್ದು ಒಂದು ಬೊಟ್ಟೆಯ ಕತೆ ಮಾಡಿದ ನಂತರದಲ್ಲಿ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆ ಇದನ್ನು ಮಾಡಬೇಕು ಅಂತೇಳಿ ನನಗೆ ಆಡಿಷನ್ಗೆ ಕರೆದರು ಆಡಿಷನ್ ಕರೆದು ನನ್ನ ಮಾತಾಡಿದರು ನನ್ನ ಆ್ಯಕ್ಟಿಂಗ್ ಬಗ್ಗೆ ಭಾಳ ಎಪ್ರಿಷಿಯೇಷನ್ ಮಾಡಿದರು ಸೊ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ರೋಲ್ ಮಾಡಬೇಕು ಅಂತ ಹೇಳಿದ್ರು ಆ ರೋಲಿಗೆ ನನಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊ ಸಾಧ್ಯ ಆಗದ ಇದ್ದಕ್ಕೆ ಮತ್ತೆ ಇನ್ನೊಂದು ಒಂದು ಎರಡು ದಿನದಲ್ಲಿ ಮುಗಿಸುವಂಥ ಒಂದು ಡಾಕ್ಟ್ರ್ನ ರೋಲನ್ನು ನಮಗೆ ಕೊಟ್ಟರು ಆ ನಂತರದಲ್ಲಿ ಅವರು ಗರುಡ ಗಮನ ಋಷಭವಾನ ವಾಹನದಲ್ಲಿ ಅವರು ಮಾಡಿದ ಸಂದರ್ಭದಲ್ಲಿ ಯಾವಷ್ಟು ಕೂಡ ಭೇಟಿಯಾಗಿದ್ದರು ಆ ಸಂದರ್ಭದಲ್ಲಿ ಅವರಿಗೆ ನನ್ನ ಈ ಹಾಡಿನ ಬಗ್ಗೆ ಇನ್ನು ಕೂಡ ಗೊತ್ತಾಗಿದ್ದು ವಾಪುರಲಿ ಹಾಡು ಆಲ್ರೆಡಿ ಆದರೆ ಅವರಿಗೂ ಕೂಡ ಗೊತ್ತಿರಲಿಲ್ಲ ಮತ್ತು ಅದು ಗೊತ್ತಾಯಿತು ಈ ಸಿನಿಮಾ ಏನಿದೆ ಕಾಂತಾರ ಕಾಂತಾರ ಸಿನಿಮಾ ಅಂದರೆ ಒಂದೂವರೆ ವರ್ಷದ ಹಿಂದೆ ಲಾಕ್ಡೌನ್ ಸಂದರ್ಭದಲ್ಲಿ ಅವರು ಮಂಗಳೂರಿಗೆ ಬಂದಿದ್ದರು ಮಂಗಳೂರಿಗೆ ಬಂದಾಗ ಪ್ರಕಾಶ್ ಮುತ್ತುಗುರು ಗುರು ನನ್ನನ್ನು ಕರೆದರು ರಿಷಬ್ ಸರ್ ಬಂದಿದ್ದಾರೆ ಒಮ್ಮೆ ಬಂದು ಅಂತ ನಾನು ಹೋದೆ ಮಾತಾಡುವಾಗ ಅವರು ನಾನು ಸಿನಿಮಾ ಮಾಡ್ತಾ ಇದ್ದೇನೆ ಒಂದು ಸಿನಿಮಾ ಮಾಡ್ತಾ ಇದ್ದೇನೆ ನಮ್ಮ ತುಳುನಾಡಿನ ಸಂಸ್ಕೃತಿ ಮತ್ತು ಕತೆಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇರುವಂಥದ್ದು ಹಾಗಾಗಿ ನೀವು ನಮ್ಮ ನನ್ನೊಟ್ಟಿಗೆ ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳಿದರು ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳಿದರೆ ಒಬ್ಬ ಕ್ಯಾರೆಕ್ಟರ್ ಆಗಿದ್ದರೆ ಅದು ನೀನು ಹೀಗೆ ಕ್ಯಾರೆಕ್ಟರೇನು ಮಾಡಬೇಕಂತ ಹೇಳ್ತಾ ಇದ್ದೀನಿ ಸೊ ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳಿದರೆ ಸಿನಿಮಾದ ಒಟ್ಟು ಕೆಲಸದಲ್ಲಿ ನಾನು ಇರಬೇಕು ಅಂತ ಅನ್ನೋದು ಆಗಿತ್ತು ಅಂತ ಅವರು ಆದರೆ ಅವರು ಸಂಗೀತದ ಬಗ್ಗೆ ಹೇಳಿದರು ಇಲ್ಲಿನ ಫೋಕ್ಲೂರಿಸ್ಟ್ ಬಗ್ಗೆ ಒಂದಷ್ಟು ಕೇಳಿದರು ಅದು ನನಗೆ ತುಂಬ ಖುಷಿ ಹಿಡಿಸಿತು ಮತ್ತು ಕತೆ ಹೇಳುವಾಗ ಅದಕ್ಕೆ ಪೂರಕವಾದಂಥ ಇಲ್ಲಿನ ಜನಪದ ಸೊಗಡು ಇಲ್ಲಿನ ಮಣ್ಣಿನ ಒಂದಷ್ಟು ಜನಪದೀಯ ಅಂಶಗಳನ್ನು ಸೇರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂದಾಗ ನನಗೆ ಅದು ತುಂಬ ಖುಷಿ ಅನಿಸಿತು